ಕಾಂಗ್ರೆಸ್ ಬಿಜೆಪಿ ನಾಯಕರ ಕಮಿಷನ್ ಟಾಕ್ ಫೈಟ್ ಜೋರಾಗಿದೆ. ಐಟಿ ರೇಡ್ ನಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ನಡುಗಿದೆ. ಇದಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ ಐಟಿ ರೇಡ್ ಬಿಜೆಪಿ ಪಾಲಿಗೆ ಕಾಂಗ್ರೆಸ್ ವಿರುದ್ಧ ಒಂದು ದೊಡ್ಡ ಅಸ್ತ್ರವಾಗಿ ಪರಿವರ್ತಿಸಿದೆ. ಐಟಿ ರೇಡ್ ನಿಂದ ಕಾಂಗ್ರೆಸ್ ಹೈಕಮಾಂಡ್ ನಡುಗಿದೆ ಅಂತ ಆರ್ ಅಶೋಕ್ ಕಿಡಿಕಾರಿ. कांग्रेस ಅಲ್ಲ ಬಿಜೆಪಿ ಹೈಕಮಾಂಡ್ ನಡೆಸುತ್ತಾ ಇದೆ. ಲೂಟಿ ರವಿ ನಕಲಿ ಸ್ವಾಮಿ ಬ್ಲಾಕ್ ಮೇಲ್ ಸ್ವಾಮಿ ನಡೆಸುತ್ತಾ ಇದ್ದಾರೆ ಅಂತ ಅಶೋಕ್ ಹೇಳಿಕೆಗೆ ಡಿಕೆಶಿ ತಿರುಗೇಟ್ ಕೊಟ್ಟಿದ್ದಾರೆ. ಅಶೋಕ್ ವರ್ಸಸ್ ಡಿಕೆಶಿ ಟಾಕ್ ವಾರ್. ಕಾಂಗ್ರೆಸ್ ಇಡಿ ಹೈಕಮಾಂಡ್ ಈ ಎರಡು ರೈಡ್ ಆದ್ಮೇಲೆ ನಡುಗೌಟ್ ಇದೆ. ಕಾಂಗ್ರೆಸ್ ಏನ ಅಧ್ಯಕ್ಷರೇ ಬಂದು ಬೆಂಗಳೂರಲ್ಲಿ ಕೂತಿದ್ದಾರೆ. ಕರೆದು ಒಬ್ಬೊಬ್ಬರಿಗೆ ಹೇಳ್ತಾ ಇದ್ದಾರೆ ಉಸುಲಿ ಜಾಸ್ತಿ ಆಯಿತು, ಉಸುಲಿನ ಕಡಿಮೆ ಮಾಡಿ, ಡಿಸ್ಕೌಂಟ್ ಮಾಡಿ ಉಸುಲಿನ, ಹುಷಾರಾಗಿ ಉಸುಲಿ ಮಾಡಿ ಅಂತ ಹೇಳಿ ಹೇಳಕ್ಕೋಸ್ಕರ ಡೆಲ್ಲಿಯಿಂದ ಎಲ್ಲರೂ ಬಂದು ಇಲ್ಲಿ ಕೂತಿದ್ದಾರೆ. ಬಿಜೆಪಿ ನಡೆಯುತ್ತಾ ಇರೋದು ಬಿಜೆಪಿ ಇವರೆಲ್ಲ ಇದಕ್ಕೆಲ್ಲ ಕೂಪಿದೆಯಲ್ಲ ಫೌಂಡೇಶನ್ ಅಡ್ಪಾಯನೇ ಈ ಬಿಜೆಪಿ ಆರ್ ಅಶೋಕ್ ನಕಲಿ ಸ್ವಾಮಿ ಲೂಟಿ ರವಿ ಬ್ಲ್ಯಾಕ್ಮೇಲ್ ಬ್ಲ್ಯಾಕ್ಮೇಲ್ ಸ್ವಾಮಿ ಇವರೆಲ್ಲ ಇದಾರಲ್ಲ ಇವರೇ ನಡೆಯುತ್ತಾ ಇರೋದು. ಇವರ ಹೆಸರುಗಳೆಲ್ಲ ಇದೆಯಂತೆ. ತನಿಖೆ ಮಾಡಿಸ್ಲಿ, ಇವರು ಯಾರು ತನಿಖೆ ಮಾಡಿಸ್ಬೇಕೋ ಮಾಡಿಸ್ಲಿ. ಫಸ್ಟ್ ಆಗಬೇಕು, ತನಿಖೆ ಆಗಬೇಕು ಅಂತ ನಮ್ಮ ಲೀಡರ್ಗಳು ಎಲ್ಲ ಹೇಳಿದ್ದಾರೆ. ಅರ್ಥ ಆಯ್ತಾ? ಎಲ್ಲ ಇವ್ರು ಏನೇನು ಇವ್ರ ಕಾಲದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರದ ಬಿಜೆಪಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಇದು ಒಂದು ಫೌಂಡೇಶನ್ ಇದು. ಅರ್ಥ ಆಯ್ತಾ? ಇವರು ನಾವು ಯಾಕೆ ಮಾತಾಡಲಿಲ್ಲ ಅಂತಂದರೆ, ಫಸ್ಟು ಇನ್ಕಮ್ ಟ್ಯಾಕ್ಸ್ ಅವರು ಅವ್ರದ್ದೊಂದು ಬುಲೆಟಿನ್ ಬಿಡಬೇಕಾಗಿತ್ತು, ನಿನ್ನೆ ಬಿಟ್ಟಿದ್ದಾರೆ. ತಗಿಲಿ ಬಿಟ್ಲಿ ಬಿಚ್ಚಲಿ, ಅವ್ರ ಹತ್ರ ಇದೆಯಲ್ಲ ಇನ್ಕಮ್ ಟ್ಯಾಕ್ಸು, ಇಡಿ ಸಿ ಬಿ ಐ ಎಲ್ಲ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈಗಾಗಲೇ ಒಂದು ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ, ಲೂಟಿ ಮಾಡಿದ್ರೆ ಇನ್ನೊಂದು ಜೈಲಿಗೆ ಹೋಗ್ತಾರೆ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ಅಶ್ವತ್ಥ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಜೈಲಿಗೆ ಹೋಗ್ತೀನಿ ಅಂತ ಲೂಟಿಗಿಳಿದಿದ್ದಾರೆ. ಡಿ ಕೆ ಶಿ ಹೆಸರು ಪ್ರಸ್ತಾಪಿಸದೆ ಅಶ್ವತ್ಥ ಪರೋಕ್ಷ ಕಿಡಿ. ಪ್ರೂವನ್ ಕೇಸ್ ಉಪ ಮುಖ್ಯಮಂತ್ರಿ ಅವ್ರು ಗೊತ್ತಿರೋದು ಒಂಥರ ಬ್ರ್ಯಾಂಡೆಡ್. ನೀವೇನಾರು ಹೇಳ್ಕೊಳ್ಳಿ, ನಾನು ಆಲ್ರೆಡಿ ಬ್ರ್ಯಾಂಡೆಡ್, ಏನು ತೊಂದರೆ ಇಲ್ಲ. ನೀವೇನು ಹೇಳ್ಕೊಂಡ್ರು ಪರವಾಗಿಲ್ಲ, ನನಗೆ ಆಲ್ರೆಡಿ ಪಟ್ಟ ಬಂದ್ಬಿಟ್ಟಿದೆ. ಆ ಪಟ್ಟದಿಂದ ನೀವು ಇನ್ನೇನು ಹೇಳಿದ್ರು ಇನ್ನೆಷ್ಟಾಗ್ಬೋದು. ಆಲ್ರೆಡಿ ನಾನು ಅಲ್ಲಿ ಓಟ್ ಬಂದಿದ್ದೀನಿ, ಅಲ್ಲಿ ಹೋಗಿ ಬಂದಿದ್ದೀನಿ, ಇನ್ನೆಷ್ಟಲ್ಲಿ ಹೋದ್ರು ಅಲ್ಲೇ ತಾನೇ ಹೋಗೋದು. ಸೊ ಎಲ್ಲಿ ಹೋದ್ರೇನು ಆ ರೀತಿ ಮನಸ್ಥಿತಿಯಲ್ಲಿ ನಿಂತ್ಕೊಂಡ್ಬಿಟ್ಟಾರೆ. ಸೊ ಆಗಲೇ ಹೋಗಿ ಬಂದಾದ್ಮೇಲೆ ಇನ್ನೆಷ್ಟಲ್ಲಿ ಹೋದ್ರು ಅಷ್ಟೇನೆ. ಸೊ ಇನ್ನು ಹೋಗ್ಬೇಕಾಗಿರೋರು ಮಾಡಬೇಕಾಗಿರೋರು ಈ ರೀತಿ ನಮ್ಮ ಕರ್ನಾಟಕದ 6.5 ಕೋಟಿ ಜನರು ಕನ್ಸನ್ನ ಭಗ್ನವನ್ನ ಮಾಡ್ತಾ ಇದ್ದೀರಾ. ನೀವೇನಾರ ಹಾಳಾಗೋಗಿ, ನಿಮ್ ಕೈನಲ್ಲಿ ಆಗಲ್ವಾ ಬಿಟ್ಟೋಗಿ. ಜನರು ಅಮಾಯಕ ಜನರು, ಕೊಲೆ ಕಗ್ಗೊಲೆ, ಕತ್ತಲ ಭಾಗ್ಯ, ಕತ್ತಲು ಪವರ್. ಪವರ್ ಯಾಕಪ್ಪ ಇಲ್ಲ ಅಂದ್ರೆ ಪವರ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಕರ್ನಾಟಕದಲ್ಲಿ ಪವರ್ ಸಪ್ಲೈ ಸ್ಟೇಟ್. ಇವ್ರು ಬರ್ತಾನೆ ಮಳೆ ಇಲ್ಲ, ಬರ್ತಾನೆ ಕರೆಂಟ್ ಇಲ್ಲ. ದರಿದ್ರದ ಸಂಕೇತ ಅಂದ್ರೆ ಆ ಕಾಂಗ್ರೆಸ್ ಪಕ್ಷ ಅಂತ. ದರಿದ್ರದ ಸಂಕೇತ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಸರ್ಕಾರ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿಕೊಂಡಿದೆ ಅಂತ ಕಾಂಗ್ರೆಸ್ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಎಟಿಎಂ ಓನರ್ ಅಂತ ಜರಿದಿದ್ದಾರೆ. ಸುರ್ಜೇವಾಲಾ ವೇಣುಗೋಪಾಲ್ ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರು ಕಲೆಕ್ಷನ್ ಮಾಡಲು ರಾಜ್ಯಕ್ಕೆ ಬಂದಿದ್ದಾರೆ. ಹೀಗಂತ ಕೈ ಹೈಕಮಾಂಡ್ ನಾಯಕರ ಭೇಟಿಗೆ ಚಲವಾದಿ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ. ಎಲ್ಲದಕ್ಕೂ ಕೂಡ ಹಣವನ್ನ ಫಿಕ್ಸ್ ಮಾಡಿದೆ ಇವತ್ತು ಈ ಸರ್ಕಾರ ನಡೀತಾ ಇರತಕ್ಕಂಥದ್ದು. ನುಡಿದಂತೆ ನಡೆದಿದ್ದೇವೆ. ಯಾವುದ್ರಲ್ಲೇ ನೀವು ನುಡಿದಂತೆ ನಡೆದಿದ್ದು ಲಂಚ ತಗೊಳ್ಳೋದ್ರಲ್ಲ ಅಥವಾ ಹೈಕಮಾಂಡ್ಗೆ ಕಳಿಸೋದ್ರಲ್ಲ. ಇವತ್ತು ಇಬ್ಬರು ಬಂದಿದ್ದಾರೆ. ಇವೆಲ್ಲ ಗೊತ್ತಾದ ಮೇಲೆ ಚುನಾವಣೆ ಹತ್ತಿರಕ್ಕೆ ಬಂದಿದೆ, ಈ ಗಲಿಬಿಲಿಯಲ್ಲಿ ಏನಪ್ಪ ಮಾಡೋದಂತ ಹೇಳಿ ಇಬ್ಬರು ಬಂದಿದ್ದಾರೆ. ಇವರು ಮಾನ್ಯ ಸುರ್ಜೇವಾಲಾ ಅವರು, ಅವರು ಎಟಿಎಂ ಓನರ್. ಮೊದಲೇ ಇಲ್ಲೇ ಇದ್ದು ಎಟಿಎಂ ಅನ್ನ ಎಲ್ಲಿ ಫಿಕ್ಸ್ ಮಾಡಬೇಕು,
ಹೇಗೆ ಫಿಕ್ಸ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟವರು ಅವರೇ. ಪಾಪ ಇವರಿಗೆಲ್ಲ ಗೊತ್ತಿರಲಿಲ್ಲ ಸರಿಯಾಗಿ. ಇವ್ರು ಏನ್ ಮಾಡ್ಬಿಡ್ತಿದ್ರು, ಬೇರೆ ಬೇರೆ ಕಡೆ ಹಣ ಇಟ್ಬಿಟ್ಟು ಡೆಲ್ಲಿನಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಸಿಕ್ಕಾಕೊಳ್ತಿದ್ರು. ಅವರು ಬಂದು ಇದನ್ನ ಎಟಿಎಂ ಹೇಗೆ ಇಡೋದು ಅನ್ನೋದನ್ನ ತೋರಿಸ್ಕೊಟ್ರು. ಈಗ ಕಲೆಕ್ಷನ್ ಹೇಗೆ ಅಂತೇಳಿ ಈಗ ಇವ್ರು ಬಂದಿದ್ದಾರೆ, ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಬಂದಿದ್ದಾರೆ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.